ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನನ್ನ ತಂಬ್ನೇಲಲ್ಲಿ ನೋಡಿರ್ತೀರಾ, ಇದ್ರ ಬಗ್ಗೆ ಕೊಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಏರ್ ಕೇರ್ ಯಾವ ಥರ ಇರಬೇಕು ಅನ್ನೋದ್ರ ಮಾಹಿತಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಕೆಲವು ವಿಚಾರಗಳು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ನಾನು ಹೇಳೋದು ಫ್ಯೂ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಆ್ಯಂಡ್ ಸ್ವಲ್ಪ ಜನಕ್ಕೆ ಉಪಯೋಗ ಸಹ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ. ಸೊ ಬನ್ನಿ ನೋಡೋಣ ಯಾವ ಥರ ಎಲ್ಲ ನಮ್ಮ ಏರ್ ಕೇರ್ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಈಗಿರೋ ಡೇ ಟು ಡೇ ಲೈಫಲ್ಲಿ ನಾವು ಫಸ್ಟ್ ಆಫ್ ಆಲ್ ಆಯಿಲ್ ಅಪ್ಲೈ ಮಾಡೋದೇ ಕಮ್ಮಿ ಅಲ್ವಾ. ಎಷ್ಟೊಂದು ಜನ ಹುಡುಗಿರು ನಾವು ಆಯಿಲೇ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಒಂದು ಒಂದು ಏನು ಹೇಳೋದು, ಮಾಡ್ರನ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತೀವಿ, ಸೆರಮ್, ಏರ್ ಸೆರಮ್, ಕಂಡೀಷ್ನರ್, ಅದರಿಂದನೂ ನಾವು ಯೂಸ್ ಮಾಡ್ತಾ ಇರಲ್ಲ. ಆ್ಯಂಡ್ ಇನ್ನೊಂದು ಟೈಮ್ ಇರಲ್ಲ, ಆಫೀಸ್ಗೆ ಹೋಗಬೇಕು, ಮನೆ ಕೆಲಸ, ಅದಕ್ಕೋಸ್ಕರನು. ಆ್ಯಂಡ್ ಇನ್ನೂ ಸ್ವಲ್ಪ ಬಂದುಬಿಟ್ಟು ಎಣ್ಣೆ ಅಂದರೆ ಆಗಲ್ಲ ಲೈಕ್ ಆ ಥರ ಕೆಲವು ಜನ ಇಡ್ತಾರೆ. ಸೊ ಇದೆಲ್ಲರೂ ಇರತ್ತೆ, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಏರ್ ಕೇರ್ ಟ್ರೀಟ್ಮೆಂಟ್ ಆಗಿರ್ಬೋದು, ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗಿರ್ಬೋದು ಆ್ಯಂಡ್ ಆಯಿಲ್ ಮಸಾಜ್ ಅದೆಲ್ಲನೂ ತುಂಬಾ ಉಪಯೋಗ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ನಾವು ಟೇಕ್ ಕೇರ್ ನಮ್ಮ ಏರ್ನ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅದು ನಮಗೆ ಲೈಕ್ ಮದರ್ಸ್ಗೆ ಬೇಬೀಸ್ಗೆ ಇಬ್ರಿಗೂ ಸಹ ಉಪಯೋಗ ಆಗುತ್ತೆ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂದು ಏನೇನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಕೆಲವು ಇನ್ಫಾರ್ಮೇಷನ್ ನಿಮಗೂ ಕೊಡ್ತೀನಿ, ನಿಮಗೂ ಯೂಸ್ಫುಲ್ ಆಗ್ಬೋದು. ಸೊ ಆಲ್ರೆಡಿ ನಾನು ಚೇಂಜ್ ಆಗ್ತಾ ಇದ್ದೀನಿ, ಈಗ ಫೋರ್ತ್ ಮಂತ್ ರನ್ನಿಂಗಲ್ಲಿದೆ ನನಗೆ. ಸೊ ಆಲ್ರೆಡಿ ನೋಡ್ತಿದ್ದೀರಾ ಫೇಸಲ್ಲಿ ಆಗಿರ್ಬೋದು, ನನ್ನ ಓವರ್ ಆಲ್ ಫೇಸ್ ಸ್ಟ್ರಕ್ಚರ್ ನನಗೆ ಮಿರರ್ ಮುಂದೆ ನಿಂತ್ಕೊಂಡ್ರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಕಾಮನ್, ಎವ್ರಿ ಮಂತ್ ಚೇಂಜ್ ಆಗ್ತಾ ಹೋಗ್ತೀವಿ, ದಟ್ಸ್ ಓಕೆ, ಇದೆಲ್ಲ ಲೈಫಲ್ಲಿ ಆಗಬೇಕಾಗಿರೋದೇ ಅಲ್ವಾ. ಓಕೆ, ಇನ್ನೊಂದೇನು ಅಂತೇಳಿದ್ರೆ ಫಸ್ಟ್ ಏರ್ ಕೇರ್ ಏನಾದರೂ ಬಂದರೆ ನಾವು ಸ್ನಾನ ಮಾಡಬೇಕಾಗತ್ತೆ, ತಲೆಗೆ ಏರ್ ವಾಶ್ ಎಸ್ ಸರಿ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಅನ್ನೋದಾದರೆ ನಾವು ರೆಗ್ಯುಲರಾಗಿ ಏರ್ ವಾಶ್ ಮಾಡಬಾರ್ದು ಜಾಸ್ತಿ, ಅದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಲೈಕ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾತ್ರ ಮಾಡಬೇಕು. ಆ್ಯಂಡ್ ಸ್ನಾನ ಮಾಡಿದ ತಕ್ಷಣ ನಾವು ಕೂದಲನ್ನ ಒದ್ದೆನಲ್ಲೇ ಮಾಡ್ಕೋಬಾರ್ದು, ಆದಷ್ಟು ಡ್ರೈ ಮಾಡಬೇಕು. ಸ್ನಾನ ಮಾಡಿದ ತಕ್ಷಣ ಒದ್ದೆಲ್ಲೇ ಇದ್ಬಿಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಂಡ್ರೆ, ನಾನು ಆಫೀಸ್ಗೆ ಹೋಗೋ ಕಾರಣಕ್ಕೆ ಆ್ಯಂಡ್ ಇಲ್ಲ ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡೋ ಕಾರಣಕ್ಕೆ ಸ್ನಾನ ಮಾಡ್ಕೊಂಬಂದ್ರೆ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ನನ್ನ ತಲೆ ಒದ್ದೇ ಇರುತ್ತೆ. ಬಟ್ ಅದನ್ನು ಮಾಡಬಾರ್ದು ನಮಗಾಗಲಿ, ಇಲ್ಲಾಂದರೆ ಬೇಬಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ವೀಕ್ಲಿ ಒನ್ಸ್ ಮಾತ್ರ ತಲೆಗೆ ಸ್ನಾನ ಮಾಡಬೇಕು ಅಂತಲೂ ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಒಂದು ಸ್ವಲ್ಪ ಕಮ್ಯುನಿಟಿನಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗಿಂದನೂ ತಲೆಗೆ ಸ್ನಾನನೇ ಮಾಡಬಾರ್ದು ತಾಯಿಯಂದಿರು ಅಂತ ಹೇಳ್ತಾರೆ. ಯಾತಕ್ಕಂದರೆ ಅವ್ರು ಹೊಟ್ಟೆನಲ್ಲಿ ಬೆಳೀತಾ ಇರೋ ಬೇಬಿಗೆ ಏನನ್ನೆಲ್ಲ ಅದೃಷ್ಟ ಇದೆ, ತಾಯಿಯಂದರು ಸ್ನಾನ ಮಾಡೋದ್ರಿಂದ ಅದೃಷ್ಟ ಎಲ್ಲ ಹೋಗ್ಬಿಡುತ್ತೆ. ನಾವು ಯಾವ ಥರ ಏರ್ ವಾಶ್ ಮಾಡಿದ್ರೆ ಕೊಳೆ ಹೋಗುತ್ತೆ, ಏರಿಂದ ಕೊಳೆ ಹೋಗುತ್ತೆ ಅಲ್ವಾ. ಸೊ ಆ ಥರ ಕನ್ಸೀವ್ ಆಗಿರೋ ಟೈಮಲ್ಲಿ ಮದರ್ಸ್ ಏನಾದರೂ ಸ್ನಾನ ಮಾಡಿದ್ರೆ ಹೊಟ್ಟೆನಲ್ಲಿರೋ ಮಗು ಅದೃಷ್ಟ ಎಲ್ಲನೂ ಆ ಥರನೇ ತೊಳ್ಕೊಂಡು ಹೋಗುತ್ತೆ ಅಂತ ನಂಬ್ತಾರೆ. ಸೊ ಅದಕ್ಕೋಸ್ಕರ ಕೆಲವು ಕಮ್ಯುನಿಟಿನಲ್ಲಿ ಲೈಕ್ ಸೆವೆಂತ್ ಮಂತ್ವರೆಗೂ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರಂತೆ. ಆ್ಯಂಡ್ ಇದು ನನಗೂ ಸಹ ರೀಸೆಂಟಾಗಿ ಗೊತ್ತಾಯಿತು. ಬಟ್ ಸೆವೆಂತ್ ಮಂತ್ವರೆಗೂ ಯಾವ ಥರ ಸ್ನಾನ ಮಾಡ್ದಿರೋ ಇರೋದು ತಲೆಗೆ ಅಂತ ಆದರೆ, ಅವ್ರು ಇದರಲ್ಲಿ ಜಸ್ಟ್ ಒಂದು ಬಟ್ಟೆನ ಬಿಸಿನೀರಲ್ಲಿ ಅದ್ದಿ, ಲೈಕ್ ಇವಾಗ ನಮ್ಗೆ ಏನಾದರೂ ಮೈಷರ್ ಇಲ್ಲ ಅಂತೇಳಿ ಆ ಥರ ಬಿಸಿನೀರಲ್ಲಿ ಒಂದು ಬಟ್ಟೆನ ಹಿಂಡಿ ನಾವು ಹಿಂಗೆಲ್ಲ ಮಾಡ್ಕೋತೀವಿ, ಲೈಕ್ ಆ ಥರ ಅವ್ರು ಮಾಡ್ಕೋತಾರಂತೆ. ಕೆಲವೊಂದು ಕಮ್ಯುನಿಟಿ ಫಾಲೋ ಆಗ್ತಾರಂತೆ ಇವತ್ತಿಗೂ, ಬಟ್ ನನಗೆ ಗೊತ್ತಿಲ್ಲ, ನಾನು ಯಾರನ್ನೂ ಪ್ರಾಕ್ಟಿಕಲಾಗಿ ನೋಡಿಲ್ಲ ಈ ಥರ ಮಾಡಿರೋದು. ಬಟ್ ಜಸ್ಟ್ ಈ ಇನ್ಫಾರ್ಮೇಷನ್ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅವರು ಬೇಬಿ ಶವರ್,
ಆದಮೇಲೆ ಸೀಮಂತ ಆದ್ಮೇಲೇ ತಲೆಗೆ ಸ್ನಾನ ಮಾಡಬೇಕು ಅನ್ನೋದು ರೂಢಿ ಇದೆಯಂತೆ ಆ ಕಮ್ಯುನಿಟಿನಲ್ಲಿ. ಸೊ ಅದನ್ನು ಅವ್ರು ಫಾಲೋ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಇವಾಗಿರೋ ಜನ್ರೇಷನಲ್ಲಿ ಆ ಥರ ಯಾರೂ ಫಾಲೋ ಮಾಡಲ್ಲ ಅಂತ ಅನ್ಕೋತೀನಿ. 99% ಯಾರೂ ಫಾಲೋ ಮಾಡೋದಿಲ್ಲ. ಜಾಸ್ತಿ ಇವಾಗ ಹೆಂಗೆ ಅಂದರೆ ಡೈಲಿ ಸ್ನಾನ ಮಾಡೋರು ಇರ್ತಾರೆ, ಒಂದು ದಿನ ಬಿಟ್ಟು ಸ್ನಾನ ಮಾಡೋರು ಇರ್ತಾರೆ. ಸೊ ಅದಕ್ಕೇನೆ ಆದಷ್ಟು ತಲೆಗೆ ಸ್ನಾನ ಫ್ರೀಕ್ವೆಂಟಾಗಿ ಮಾಡಬಾರ್ದು, ಜಸ್ಟ್ ಒನ್ಸ್ ಆರ್ ಟ್ವೈಸ್ ವೀಕ್ಲಿ ಮಾಡಿದ್ರೆ ಸಾಕು. ಆ್ಯಂಡ್ ಬೇಗ ಆರಿಸ್ಕೋಬೇಕು. ಇದೊಂದು ತಲೆಗೆ ಸ್ನಾನದ ಬಗ್ಗೆ. ಮತ್ತು ಪ್ರಾಡಕ್ಟ್ಸ್ ನಾವಿವಾಗ ಎಟ್ ಪ್ರೆಸೆಂಟ್ ಏನು ಯೂಸ್ ಮಾಡ್ತಾಯಿದ್ದೀವಿ ಅದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ ಅದನ್ನೇ ಯೂಸ್ ಮಾಡ್ಕೊಬೋದು. ಬಟ್ ಆದರೆ ಕೆಮಿಕಲ್, ಜಾಸ್ತಿ ಕೆಮಿಕಲ್ ಇರೋದು ಇವಾಗ ಗೊತ್ತಿರ್ಬೋದು, ಕೂದಲು ಉದುರ್ತಾ ಇದೆ ಇಲ್ಲ ಡ್ಯಾಂಡ್ರಫ್ ಇದೆ ಅಂತೇಳ್ಬಿಟ್ಟು ನಾವು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ನಾವು ರೆಡ್ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಕೆಮಿಕಲ್ ನಾವು ತಲೆಗೆ ರೂಟ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದಾದರೆ ನಮ್ಮ ಸ್ಕಿನ್ ಒಳಗಡೆ ಹೋಗುತ್ತೆ. ಸೊ ಸ್ಕಿನ್ ಒಳಗಡೆ ಹೋದರೆ ನಮ್ಮ ಹೊಟ್ಟೆನಲ್ಲಿ ಇರುವಂಥ ಮಗುಗೂ ಸಹ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನಾವೇನು ಯೂಸ್ ಮಾಡ್ತಾ ಇರ್ತೀವಿ, ಕೆಮಿಕಲ್ಸ್, ಅದನ್ನು ನಾವು ಯೂಸ್ ಮಾಡಬಾರ್ದು. ಬಿಕಾಸ್ ಇಟ್ಸ್ ನಾಟ್ ಗುಡ್ ಅಂತ ಹೇಳಿಬಿಟ್ಟು ಅಷ್ಟೇ. ಮತ್ತು ಮಾಮೂಲಿಯಾಗಿ ಶಾಂಪು ಏನು ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದರೆ ಅದನ್ನ ಯೂಶಲ ಗೊತ್ತಿರ್ಬೋದು, ಕಂಡೀಷ್ನರ್ ಅನ್ನೋದು ರೂಟಿಗೆ ಅಪ್ಲೈ ಮಾಡಲ್ಲ ನಾವು, ಜಸ್ಟ್ ರೂಟಿಂದ ಕೆಳಗಡೆ ನಾವು ಅಪ್ಲೈ ಮಾಡಬೇಕಾಗಿರೋದು. ಆ್ಯಂಡ್ ಕೆಲವೊಬ್ಬರಿಗೆ ಇದು ಗೊತ್ತಿರಲ್ಲ, ಅವ್ರು ರೂಟಿಂದನೇ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅದನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ಅವಾಯ್ಡ್ ಮಾಡಬೇಕು. ರೂಟಿಂದ ಅಪ್ಲೈ ಮಾಡಬಾರ್ದು ಕಂಡೀಷ್ನರು ಸಹ, ಜಸ್ಟ್ ರೂಟ್ ಬಿಟ್ಟು ಕೆಳಗಡೆ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ದಟ್ಸ್ ಫೈನ್. ಸೊ ಇದಿಷ್ಟು ನಾವು ಏನು ಯೂಸ್ ಮಾಡ್ತೀವಿ ಪ್ರಾಡಕ್ಟ್ಸ್, ಅದಾಗಿತ್ತು. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇನ್ನು ನಾವು ಇವಾಗ ಏನಾದರೂ ಡ್ರೈಯರ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಅದೆಲ್ಲ ಏನೂ ಎಫೆಕ್ಟ್ ಆಗೋದಿಲ್ಲ, ಅದು ಫೈನ್. ಆ್ಯಂಡ್ ಗೊತ್ತಿರ್ಬೋದು ಸ್ವಲ್ಪ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲು ಸ್ವಲ್ಪ ಜನಕ್ಕೆ ತುಂಬ ಉದುರುತ್ತೆ, ಆ್ಯಂಡ್ ಸ್ವಲ್ಪ ಜನಕ್ಕೆ ಜಾಸ್ತಿ ಬೆಳೆಯುತ್ತೆ, ಈ ಥರದ್ದೆಲ್ಲ ಆಗಿರುತ್ತೆ. ಆಮೇಲೆ ಸ್ವಲ್ಪ ಜನಕ್ಕೆ ಬೆಳೆಯುತ್ತೆ ಉದುರುತ್ತೆ, ಎರಡೂ ಆಗ್ತಾ ಇರುತ್ತೆ. ನಂಗೆ ಅಟ್ ಪ್ರೆಸೆಂಟ್ ನಂಗೆ ತುಂಬಾ ಉದ್ದ ಇದೆ ಕೂದಲು, ಎಲ್ಲರಿಗೂ ಗೊತ್ತಿರೋದೆ. ನಂಗೆ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟಿಂಗ್ ಸ್ಟೇಜ್ ಏರ್ಫಾಲ್ಗೆ ಅಂತ ಅನ್ನಿಸ್ತಿದೆ ಈ ನಡುವೆ. ಓಕೆ, ದಟ್ಸ್ ಫೈನ್, ಆಮೇಲೆ ಸರಿ ಹೋಗ್ಬೋದು, ನಂಗೇನು ಪ್ರಾಬ್ಲಮ್ ಇಲ್ಲ. ಲೈಕ್ ಚಿಕ್ಕ ವಯಸ್ಸಿಂದನೂ ನಮ್ಮ ಉದ್ದ ಕೂದಲೇ ಬೆಳೆಸ್ಕೊಂಬಂದಿರೋ ಕಾರಣಕ್ಕೆ ನಂಗೆ ಓಕೆ ಫೈನ್, ಪರವಾಗಿಲ್ಲ ಎಷ್ಟು ದಿನ ಉದ್ದ ಕೂದಲು ಮಾಡ್ಕೊಳ್ಳೋದು ಆ ಮೆಂಟ್ಯಾಲಿಟಿನಲ್ಲಿದ್ದೀನಿ. ಸೊ ಪರವಾಗಿಲ್ಲ, ಸರಿ ಹೋಗುತ್ತೆ ಹೋಗ್ತಾ ಹೋಗ್ತಾ. ಆಮೇಲೆ ಪಾಪು ಎಲ್ಲ ಆದಮೇಲೆ ಚೆನ್ನಾಗಿ ಹೇರ್ ಕೇರ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇಲ್ಲ. ನಾರ್ಮಲಾಗಿ ಏನು ಯೂಸ್ ಮಾಡ್ತಾ ಇದ್ದೀನಿ ಕೆಮಿಕಲ್ಸ್ ಎಲ್ಲ, ಮಾಮೂಲಿ ಜಸ್ಟ್ ಶಾಂಪು ಏನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಅದನ್ನೇ ಯೂಸ್ ಮಾಡ್ತೇನೆ. ನಾನು ಯೂಸ್ ಮಾಡ್ತಾ ಇರೋದು ಚಿಕ್ಕ ಶಾಂಪು ಇಲ್ಲಾಂದರೆ ಸನ್ಸಿಲ್ಕ್, ನಾನು ಇವೆರಡೇ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೇನು ಅಂತ ಹೇಳಿದ್ರೆ ತಲೆಗೆ ಶಾಂಪು ಹಾಕ್ಕೊಂಡಿದ್ದ ತಕ್ಷಣ ನಂಗೆ ನೊರೆ ಬರಬೇಕು, ಆ ನೊರೆ ಬರದೇ ಇರೋ ಶಾಂಪುಗಳು ನಾನೇನಾದ್ರೂ ಯೂಸ್ ಮಾಡಿದ್ದೀನಿ ಅಂದರೆ ತೃಪ್ತಿನೇ ಆಗಿಲ್ಲ, ತೃಪ್ತಿನೇ ಆಗಲ್ಲ ನಂಗೆ ಸ್ನಾನ ಮಾಡಿರೋದು. ಸೊ ಅದಕ್ಕೆ ಆದಷ್ಟು ನಂಗೆ ನೊರೆ ಬರಬೇಕು. ಸೊ ಚಿಕ್ಕಲ್ಲಾಗಲಿ ಸನ್ಸಿಲ್ಕ್ ಆಗಲಿ ನನಗೆ ಅದು ನೊರೆನೂ ಬರುತ್ತೆ, ಆ್ಯಂಡ್ ಡಸ್ಟ್ ಏನಿದೆ ತಲೆಯಲ್ಲಿ ಅದೆಲ್ಲ ಹೋಗುತ್ತೆ ಅನ್ನೋದೊಂದು ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಅವೆರಡು ಯಾವುದ್ರೂ ಪರವಾಗಿಲ್ಲ ಎರಡರಲ್ಲಿ ನಾನು ಅವೆರಡು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬರೋದಾದರೆ ಆಯಿಲ್ ಮಸಾಜ್. ನಾವು ತಲೆಗೆ ಆಯಿಲ್ ಇಕ್ಬೇಕಾ, ಆಮೇಲೆ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ, ಆಯಿಲ್ ಅಪ್ಲೈ ಮಾಡಬೇಕಾ ಆಯಿಲ್ ಅಪ್ಲೈ ಮಾಡಬಾರ್ದಾ ಅಂತೇಳ್ಬಿಟ್ಟು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆಯಿಲ್ ಅಪ್ಲೈ ಮಾಡೋದಿಲ್ಲ ಈಗಿರೋ ಜನ್ರೇಷನಲ್ಲಿ. ಆಫೀಸ್ಗೆ ಹೋಗಬೇಕು, ಆಯಿಲಿ ಆಯಿಲಿ ಆಗಿರುತ್ತೆ. ಅನ್ ಮನೆಗಿರೋರಿಗಾದರೆ ಪರವಾಗಿಲ್ಲ, ಬಟ್ ಔಟ್ಸೈಡ್ ಹೋಗ್ತಾ ಇರೋರಿಗೆ ಅದೊಂದು ಇರುತ್ತೆ, ಆಯಿಲಿ ಆಯಿಲಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗಿರೋ ಸಿಚುವೇಶನ್, ಸರೌಂಡಿಂಗ್ಸ್, ಸ್ಟ್ರೆಸ್ ಲೆವೆಲ್, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾವು ಆಯಿಲ್ ಮಸಾಜ್ ವೀಕ್ಲಿ ಥ್ರೈಸ್ ಆದ್ರೂ ನಾವು ಮಾಡಿಕೊಳ್ಳೇಬೇಕು, ಟ್ವೈಸ್ ಥ್ರೈಸ್ ಮಾಡಿಕೊಳ್ಳೇಬೇಕು. ಬಿಕಾಸ್ ನಾವು ಎಷ್ಟು ಕೂಲಾಗಿರ್ತೀವಿ ಬೇಬಿನೂ ಸಹ ಅಷ್ಟೇ ಕೂಲಾಗಿರುತ್ತೆ. ಆ್ಯಂಡ್ ನಮ್ಮ ಬಾಡಿ ಕೂಲಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದಕ್ಕೇ ನಾವು ಎಷ್ಟು ತಲೆನ ಫಸ್ಟ್ ಕೂಲಲ್ಲಿ ಇಟ್ಕೋತೀವಿ ಆ ಥರ ನಮ್ಮ ಬಾಡಿ ಸಹ ಕೂಲಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಯಿಲ್ ಮಸಾಜ್ ತುಂಬಾ ಇಂಪಾರ್ಟೆಂಟ್. ಸೊ ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್, ಇಲ್ಲಾಂದರೆ
ಬಾದಾಮ್, ಆಲ್ಮಂಡ್ ಆಯಿಲ್, ಸೀಸೇಮ್ ಆಯಿಲ್, ಈ ಥರದ ಯಾವುದಾದ್ರು ಆಯಿಲ್ ಪರವಾಗಿಲ್ಲ. ಬಟ್ ಗೊತ್ತಿರ್ಬೋದು ಸ್ವಲ್ಪ ಏರ್ ಫಾಲ್ ಆಗುತ್ತೆ ಅಂತ, ಡ್ಯಾಂಡ್ರಫ್ ಆಗುತ್ತೆ ಅಂತ. ಯಾವ ಥರ ನಾವು ಸ್ನಾನ ಮಾಡಬೇಕಾದ್ರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದೇ ಥರನೇ ಸ್ನಾನ ಮಾಡ್ಕೊಂಡು ಬಂದಮೇಲೂ ಸಹ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಬಿಕಾಸ್ ಅದರಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರೋ ಕಾರಣಕ್ಕೆ. ಆ್ಯಂಡ್ ನಾವು ತಲೆ ಬುಡಕ್ಕೆ ರೂಟ್ಗೆ ಅಪ್ಲೈ ಮಾಡೋ ರೀಸನ್ಗೆ ನಾವು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಫ್ಯೂ ಡೇಸ್, ಫ್ಯೂ ಮಂತ್ಸ್. ಸೊ ಇದೆಲ್ಲನೂ ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್, ಕ್ಯಾಸ್ಟರ್ ಆಯಿಲ್, ಇದೆಲ್ಲ ನಾವು ಯೂಸ್ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಆರಾಮಾಗಿ ನಾವು ಅದನ್ನ ತಲೆಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗತ್ತೆ, ನಮ್ಮ ಬಾಡಿನೂ ಕೂಲಾಗಿರುತ್ತೆ, ಆ್ಯಂಡ್ ಸ್ಟ್ರೆಸ್ ಲೆವೆಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾರಾದರೂ ಇನ್ನೂ ತಲೆಗೆ ಅಪ್ಲೈ ಮಾಡಿಲ್ಲ, ನಂಗೆ ಆಯಿಲ್ ಹಾಕೋದಂದ್ರೆ ಇಷ್ಟ ಇಲ್ಲ ಆ ಥರ ಅಂದ್ಕೊಳ್ಳೋರು ಒಂದ್ಸರಿ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ಥರ ನಮಗೆ ಆರಾಮ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ. ನಮ್ಮನೇಲಿ ನನ್ನ ಅತ್ತೆ ಇರೋ ಕಾರಣಕ್ಕೆ ನನ್ನ ಅತ್ತೆ ಹತ್ರನೇ ನಾನು ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋದು. ಉದ್ದ ಇರೋ ಕಾರಣಕ್ಕೆ ನನಗೆ ನಾನೇ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸೋಂಬೇರಿ. ಮೊದಲು ನಾನೇ ಅಪ್ಲೈ ಮಾಡ್ಕೋತಾ ಇದ್ದೆ. ಇಲ್ಲಿ ನಮ್ಮ ಅತ್ತೆ ಮಾವ ಎಲ್ಲನೂ ಲೈಕ್ ನಾವು 3 ಇಯರ್ಸ್ ಸಪ್ರೇಟಾಗಿದ್ವಿ. ಸೊ ಆವಾಗ ನಾನೇ ಅಪ್ಲೈ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಅತ್ತೆ ಜೊತೆಗೆ ಬಂದಮೇಲೆ ನನ್ನ ಮತ್ತೆ ಹತ್ರನೇ ಇಟ್ಕಿಸ್ಕೊಳ್ಳೋದು. ಆ್ಯಂಡ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮಸಾಜ್ ಮಾಡ್ತಾರೆ. ನಂಗೆ ಆ ಮಸಾಜ್ ಮಾಡೋದಕ್ಕಾದರೂ ಆಯಿಲ್ ಇಕ್ಸ್ಕೋಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ನನ್ನ ಆಯಿಲ್ ಇವತ್ತು ಕೊಕೊನೆಟ್ ಆಯಿಲ್ ಮತ್ತು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಕ್ಯಾಸ್ಟರ್ ಆಯಿಲ್ನ ಜಸ್ಟ್ ಒಂದು ಕೈಗೆ ಹಾಕ್ಕೊಂಡು, ಒಂದು 2 ಸ್ಪೂನ್ಸ್ ಆ ಥರ ಹಾಕ್ಕೊಂಡು ಇಲ್ಲಿ ಮಾಡಿ, ನಿಮ್ಮ ಹೀಟ್ ಏನಿರುತ್ತೆ ತಲೆಯಲ್ಲಿ ಬಾಡಿನಲ್ಲಿ ಅದು ಯಾವ ಥರ ಬರುತ್ತೆ ಅಂದರೆ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿ ನೀವು ತಲೆಗೆ ಇಲ್ಲಿ ಹಾಕ್ಕೊಂಡು ಹಿಂಗೆ ಮಾಡಬೇಕಾದ್ರೆ ಆ ಹಬ್ಬೇನೇ ಗೊತ್ತಾಗುತ್ತೆ ನಿಮ್ಮ ಬಾಡಿನಲ್ಲಿ ಎಷ್ಟು ಹೀಟ್ ಔಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಯ್ಡ್ ಮಾಡೋದಕ್ಕೆ ಹೋಗ್ಬಿಡಿ. ಆಯಿಲ್ ಮಸಾಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ್ಲಂತೂನು. ಸೊ ಆದಷ್ಟು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಬ್ಲಡ್ ಫ್ಲೋ ಚೆನ್ನಾಗೂ ಆಗುತ್ತೆ, ನಮಗೂ ರಿಲೀಫ್ ಅಂತ ಅನಿಸುತ್ತೆ, ಆ್ಯಂಡ್ ಕೂರಲ್ಗೂ ಸಹ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಕೂದಲು ಉದುರ್ತಾ ಇರೋದಾಗಿರ್ಬೋದು, ಆ್ಯಂಡ್ ಫ್ರೀಸಿನೆಸ್ ಸಿಕ್ಕಟ್ಟೋದು ಆ ಥರ ಎಲ್ಲ ಇದ್ರೂ ಆಯಿಲ್ ಅಪ್ಲೈ ಮಾಡೋದ್ರಿಂದ ಎಲ್ಲನೂ ರೆಡ್ಯೂಸ್ ಆಗುತ್ತೆ. ಸೊ ಇದೊಂದು. ಮತ್ತು ಇನ್ನು ಸ್ವಲ್ಪ ಜನಕ್ಕೆ ಡೌಟ್ಸ್ ಏನು ಅಂತೇಳಿದ್ರೆ, ಸ್ವಲ್ಪ ಜನ ಎ ಡೈ ಎಲ್ಲ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಎ ಡೈ ಅಪ್ಲೈ ಮಾಡ್ಬೋದಾ ಅನ್ನೋದಿರುತ್ತೆ. ಸೊ ಎ ಡೈ ಅಪ್ಲೈ ಮಾಡೋದ್ರಿಂದ ಏನೂ ಪರವಾಗಿಲ್ಲ ಅಂತ ಹೇಳ್ತಾರೆ ಗೈನಕಾಲಜಿಸ್ಟ್ ಆಗಿರ್ಬೋದು, ಸಮ್ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಆದರೆ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕಲ್ಲ, ಅದು ಡೈ ಆಗಿರ್ಬೋದು ಬೇರೆ ಏನೇ ಆಗಿದ್ರೂ ಕೆಮಿಕಲೈಸ್ಡ್ ಅಲ್ವಾ. ಸೊ ಆದಷ್ಟು ಫ್ರೀಕ್ವೆಂಟ್ ಯೂಸ್ ಮಾಡೋದ್ರಿಂದ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡಿಕೊಂಡ್ರೆ ಹೆಲ್ತ್ಗೆ ಒಳ್ಳೆಯದು ಅಂತ ಅಂತೀನಿ. ಬಟ್ ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋದು, ಸ್ಮೂತ್ನಿಂಗ್ ಮಾಡಿಸೋದು, ಕೆರೆಟಿನ್ ಟ್ರೀಟ್ಮೆಂಟ್ ಈ ಥರ ಹಲ್ವಾರು ಟ್ರೀಟ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಟೋಟಲ್ ಅವಾಯ್ಡ್ ಮಾಡಬೇಕು ಈ ಟೈಮಲ್ಲಿ. ಅದು ನಮಗೂ ಒಳ್ಳೇದಲ್ಲ, ಮಗುಗೂ ಒಳ್ಳೇದಲ್ಲ. ಸೊ ಆ ರೀಸನ್ಗೆ ನಾವು ಅದನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು. ಆಮೇಲೆ ನಾವು ಮಾಡಿಸ್ಕೊಳ್ಳೋದಿದ್ದೇ ಇದೆ. ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಮಗು ಹೆಲ್ತ್ ಚೆನ್ನಾಗಿರಬೇಕು. ಸೊ ನಾವಿಬ್ಬರು ಚೆನ್ನಾಗಿದ್ದ ಮೇಲೆ ಆಮೇಲೆ ಏನೇ ಇದ್ರೂ ಮಾಡ್ಕೊಳ್ಳೋಣ. ಫ್ಯೂ ಮಂತ್ಸ್ ಇದೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದೇನು ಇಲ್ಲ ಅಂತ ಅನ್ಕೋತೀನಿ. ಸೊ ಇದಿಷ್ಟುನು ನಾನು ಫಾಲೋ ಆಗ್ತಾ ಇರುವಂಥದ್ದು. ಆ್ಯಂಡ್ ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇವಾಗ ನಾನು ಯಾವುದೇ ಆ್ಯಟ್ ಪ್ರೆಸೆಂಟ್ ಏನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಯಾವ ಥರ ಪ್ರೊಸೀಜರ್ಸ್ ಎಲ್ಲ ಫಾಲೋ ಆಗ್ತಿದ್ದೀನಿ ಅನ್ನೋದನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಶೋರ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಟೈಮ್ ಬಂದಾಗ. ಸೊ ನೋಡೋಣ ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಎಷ್ಟೊಂದು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.